ಹಾಯ್ ಅಲ್ಲೋ ವಂದಿಸುತ್ತ ಆತ್ಮೀಯ ಹೇ ಸೀತಾರಾಮ್ ಕರ್ ತಮ್ಮೊಂದಿಗೆ ಇವತ್ತು ಸುದ್ದಿಗಳನ್ನು ತರ್ತಾ ಇದ್ದೀನಿ. ನೋಡ್ತಾ ಇರಿ ಸುದ್ದಿಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ ಅಂತ ಹೇಳ್ತಾ ಈ ಮುಂಬರುವ ಸುದ್ದಿಗಳನ್ನು ನಿರಂತರವಾಗಿ ನೋಡ್ತಾ ಇರಿ, ಜೊತೆಗೆ ನಿಮ್ಮ ಕಾಮೆಂಟ್ ಕೊಡ್ತಾ ಇರಿ. ನೋಡಿ ಮಾತು ಬರ್ತದೆ, ದಿಕ್ಕಿಲ್ಲದವರಿಗೆ ದೇವರೇ ಗತಿ ಅಂತ ಹೇಳಿ. ಇವತ್ತು ನಾವು ಪಟ್ಟಾಧೀಶರಿಗೂ ನಮಗೂ ಯಾರೂ ಇಲ್ಲ, ಹಾಗಂತ ನಾವೇನು ದುಃಖಕ್ಕೊಳಗಾಗಿಲ್ಲ. ಯಾಕಂತಂದ್ರೆ ಸಮಾಜವೇ ನಮ್ಮ ತಂದೆ ತಾಯಿ ಬಂಧು ಬಳಗ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿರುವಂತಹ ಎಲ್ಲ ಹಿರಿಯ ನಮ್ಮ ತಾಯಂದಿರಾಗಿರ್ಬೋದು, ನಮ್ಮ ತಂದೆಯಂದಿರಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಈ ಸಮಾಜವೇ ತಂದೆ ತಾಯಿ ಬಂಧು ಬಳಗವಾಗಿ ಇವತ್ತು ನಿಂತ್ಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿನೇ ನಮ್ಮ ಸುರೇಶ್ ಯಾದವ್ ಅವರು ಅಂತ ಹೇಳಿ ನಾವು ಹೇಳಬಹುದು. ಯಾಕಂತಂದರೆ ಅವರು ಪ್ರತಿ ಹಂತದಲ್ಲೂ ಕೂಡ ನಮ್ಮ ಜೊತೆಗಿದ್ದು, ಕೇವಲ ಅವರಷ್ಟೇ ಅಲ್ಲ, ಬೆಳಗಾವಿಯ ಹಲವಾರು ಸಂಘಟನೆಗಳು ಸಂಸ್ಥೆಗಳು ಈ ಆಶ್ರಮಕ್ಕೆ ನಿರಂತರವಾದಂತಹ ದಾಸೋಹವನ್ನು ಮಾಡುವುದರ ಮುಖಾಂತರ ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ ಅನ್ನುವಂತಹ ಭಾವನೆಯೊಂದಿಗೆ ಅವರು ನಿಮ್ಮ ಜೊತೆಗಿರ್ತಾರೆ. ಅವರೆಲ್ಲ ಇಲ್ಲಿ ನಮಗೆ ಬಂದು ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ ನಿಮ್ಮಲ್ಲಿ ಆ ಭಾವನೆ ಬರಬಾರ್ದು, ನಮಗೆ ಯಾರೂ ಇಲ್ಲ ಅಂತೇಳಿ. ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ, ನಾವು ಕೂಡ ನಿಮ್ಮ ಮಕ್ಕಳು ಅನ್ನುವಂತಹ ಭಾವನೆ ಅವ್ರಿಗಿರಬೇಕು ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ವಸ್ತ್ರ ದಾನವನ್ನಾಗಿರ್ಬೋದು, ಇಷ್ಟೆಲ್ಲ ಸಹಾಯ ಸಹಕಾರಗಳನ್ನು ಮಾಡುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಮಾತಾಡ್ತಾ ಹೇಳಿದರು, ಅವರು ಆಶ್ರಮಗಳು ಇದು ಬಂದಾದ ನಂಗೆ ಭಾಳ ಖುಷಿ ಅಂತಾರೆ, ನಮಗೂ ಕೂಡ ಇದು ಬಂದಾದ್ರೆ ಖುಷಿ ಆಗ್ತದೆ. ಯಾಕೆ ಅವ್ರು ಹೇಳಿದರು ಅಂತಂದರೆ ನಮ್ಮ ಮನೆಯಲ್ಲಿರುವ ಮಕ್ಕಳು ನಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಒಂದು ಸಂಸ್ಕಾರ ಎಲ್ಲಿವರೆಗೂ ಈ ನಾಡಿನಲ್ಲಿ ಬರೋದಿಲ್ಲ, ಅಲ್ಲಿವರೆಗೂ ಈ ಆಶ್ರಮಗಳು ಬಂದಾಗುವುದಿಲ್ಲ. ಅದಕ್ಕೆ ನಮ್ಮ ಮಕ್ಕಳು ಒಳ್ಳೆಯ ಸಂಸ್ಕಾರವನ್ನು ಪಡೆದ್ರೆ ಖಂಡಿತ ಏನೋ. ಇವತ್ತು ಭತ್ತದ ಬೆಳೆ ಇವತ್ತು ಅತಿ ಪ್ರಭಾವ ಮತ್ತು ಅತಿ ಮಳೆಯಾಗಿ ಇವತ್ತು ಸುಮಾರು ಲಕ್ಷಾಂತರ ಹೆಕ್ಟರ್ ಇವತ್ತು ರಾಜ್ಯದಲ್ಲಿ ಭತ್ತ ಹಾನಿಯಾಗೈತಿ. ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಈ ಅನ್ನ, ಯಾಕಂದರೆ ಭತ್ತ ಅಂದರೆ ಬೆಳೀತಕ್ಕಂಥದ್ದು ಅನ್ನದ ಊಟ, ಇವತ್ತು ತಾವೆಲ್ಲ ದಿನನಿತ್ಯ ರಾಜ್ಯದ ಮುಖ್ಯಮಂತ್ರಿ ಇರಲಿ, ಎಲ್ಲ ಶಾಸಕರು ಇರಲಿ, ರಾಜ್ಯದ ಜನ ಇರಲಿ, ದೇಶದ ಪ್ರಧಾನಮಂತ್ರಿ ಕೂಡ ಇರಲಿ, ನಾವು ಅನ್ನವನ್ನು ಊಟ ಮಾಡ್ತು ಅನ್ನುವಂಥ ಅನ್ನಕ್ಕೆ ಯೋಗ್ಯವಾದ ಪರಿಹಾರನ ಕೊಡ್ತಕ್ಕಂಥದ್ದು ಆಗಬೇಕು. ಇವತ್ತು ಭಿಕ್ಷುಕ ರೂಪದಲ್ಲಿ ಇವತ್ತು ತಾವು 2,000 3,000 ಎಕರೆಗೆ ಪರಿಹಾರ ಕೊಟ್ಟರೆ ಆಗಂಗಿಲ್ಲ, ಯಾಕಂದ್ರೆ ಒಂದು ಎಕರೆ ಭತ್ತ ಬೆಳಿಬೇಕಾದ್ರೆ ಇವತ್ತು 30,000-40,000 ರೂಪಾಯಿ ಖರ್ಚೈತೆ. ನೀರಾಗ ಭತ್ತ ಬೆಳೆದು, ನೀರಾಗ ಇದ್ದು, ನೀರಾಗ ಕಳಿಕಿತ್ತು, ಇವತ್ತು ಕುಟುಂಬಗಳು ಬೀದಿಗೆ ಬರತ್ತವು, ಅದಕ್ಕೆಲ್ಲ ಸಿಕ್ಕಾಪಟ್ಟಿ ಬಂಡವಾಳ ಹಾಕಿರ್ತು. ಯೋಗ್ಯವಾದ ಪರಿಹಾರನ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಲೇಬೇಕು.
ಮಾಡದೇ ಹೋದ್ರೆ ಇವತ್ತು ಅನ್ನಕ್ಕೆ ಅಪಮಾನ ಮಾಡ್ತಕ್ಕಂಥದ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ನಾವು ರೈತರಿನ ರೋಚಿಗಿದ್ದ ನಿಮ್ಮ ಹಾದಿ ಒಳಗೆ ಬೀದಿ ಒಳಗೆ ನಿಲ್ಲಿಸಿ ನಿಮ್ಮ ರಸ್ತೆ ಒಳಗೆ ತರಿಬಿ ಅಲ್ಲೇ ಬೀದಿ ಒಳಗೆ ರಿಪೇರಿ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಕತ್ತಿ. ಇದಕ್ಕೆಲ್ಲ ಅವಕಾಶ ಕೊಡದೆ ಅನ್ನಕ್ಕೆ ಮಹತ್ವ ಕೊಟ್ಟು ಯೋಗ್ಯವಾದ ಪರಿಹಾರ ಭತ್ತ ಕೊಡಲೇಬೇಕು ಅನ್ನೋ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ತಾವು ಇಲ್ಲಿವರೆಗೆ ನೋಡಿದ್ರಲ್ಲ ಈ ಸುದ್ದಿಗಳ ಬಗ್ಗೆ ನೀವು ಕಮೆಂಟ್ ಮಾಡ್ತಾ ಇರಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು, ಜೊತೆಗೆ ಶೇರ್ ಮಾಡ್ತಾ ಇರಬೇಕು. ಯಾಕೆಂದರೆ ಈ ಸುದ್ದಿಗಳು ನಿಮ್ಮ ಜ್ಞಾನದ ಮೂಲ, ನಿಮ್ಮ ಬದುಕಿನ ಮೂಲ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸುತ್ತಿದ ಕೈಗಳಿಗೆ ವಂದನೆಗಳು.